ನಮಸ್ಕಾರ ರೀ. ಇವತ್ತು ನಾನು ಬೆಂಡೆಕಾಯಿ ಪಲ್ಯ ನಮ್ಮೂರ ಥರ ಮಾಡ್ತೇವ್ರಿ. ಜೋಳದ ರೊಟ್ಟಿ ಜೋಡಿ ಅಗದಿ ಚಲೋ ಇರ್ತೈತೆ ರೀ, ಮಾಡೋದು ಸರಳ ಐತೆ ರೀ. ಬರ್ರಿ, ಹೆಂಗೆ ಮಾಡೋದತ್ತ ನೋಡೋಣ ಬರ್ರಿ. ಮೊದಲಿಗೆ 1 kg ಬೆಂಡೆಕಾಯಿನ ಸಣ್ಣದಾಗಿ ಹೆಂಚಿಟ್ಕೊಂಡಿತ್ರಿ. ಒಂದೆರಡು ತಾಸು ಒಂದು ಪ್ಲೇಟ್ನಾಗ ಹಾಕಿ ಆರಾಕಿಟ್ಟಿತ್ತು. ಒಂದೆರಡು ತಾಸು ಈ ಥರ ಗಾಳಿಗೆ ಇಟ್ಬಿಟ್ರೆ ಅದರೊಳಗಿನ ಅಂಟಿನಂಶ ಕಡಿಮೆ ಆಗ್ತೈತ್ರಿ, ಒಂಥರ ಲೋಳೆ ಲೋಳೆ ಥರ ಇರ್ತೈತೆ. ಹಾಗಾಗಿ ಒಂದೆರಡು ತಾಸು ಗಾಳಿಗೆ ಆರಾಕಿಟ್ಟಿದ್ರೆ ನಮ್ಮತ್ತಿ ಈಗ ಹುರಿಯಾಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತಾರು. ಬೆಂಡೆಕಾಯಿ ಪಲ್ಯನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೋ, ಬಟ್ ಇವತ್ತು ನಮ್ಮತ್ತಿ ಅವ್ರ ಕಾಲ್ದಾಗ ಯಾವ ರೀತಿ ಮಾಡ್ತಿದ್ರಲ್ರಿ ಅದೇ ಥರ ತೋರಿಸ್ಕೊಡತ್ತಾರೋ. ಅಗ್ದಿ ಸಿಂಪಲ್ ಆಗೇ ಐತಿ. 5-8 ನಿಮಿಷ ಇದರೊಳಗಿರೋ ಲೋಳೆ ಲೋಳೆ ಅಂಶ ಏನಿರ್ತೈತಲ್ರಿ ಅದು ಹೋಗೋವರೆಗೂ ಚಂದಾಗೆ ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೊಳತ್ತಾರೋ. ಬೆಂಡೆಕಾಯಿ ಹುಳುಗ್ ಪಲ್ಯ ಅಂತ ಮಾಡ್ತಾರೆ ರೀ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ. ಸೊ ಅದನ್ನು ಕೂಡ ಒಂದು ಸಾರಿ ನಾನು ನಿಮ್ಗೆ ನಿಮ್ಮ ಜೊತೆ ನಮ್ಮ ಅತ್ತೆ ಕೈ ಒಳಗೆ ಹೆಂಗೆ ಮಾಡ್ತಾರಂತ ತೋರಿಸ್ಕೊಡ್ತೇನೆ. ಈಗ ನೋಡಿರಿ, ಇಷ್ಟು ಹುರ್ಕೊಂಡತ್ತಿ, ಉದುರು ಉದುರ ಆಗಿ ಬರಬೇಕು ರೀ ಬೆಂಡೆಕಾಯಿ ಎಲ್ಲ. ಕಲರು ಲೈಟಾಗಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡರು. ಈಗ ಬೆಂಡೆಕಾಯಿನ ಹುರ್ಕೊಂಡು ಆದಮೇಲೆ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳಕತ್ತಾರೆ ರೀ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತೈತೆ ರೀ ಬೆಂಡೆಕಾಯಿ ಪಲ್ಯಕ್ಕೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಸೇರಿಸ್ಕೊಳತ್ತಾರು. ಸಾಸಿವೆ ಚಿಟಪಟ ಅಂದಮೇಲೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳಕತ್ತಾರೆ ರೀ. ಈಗ ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ರಿ, ಅದನ್ನು ಸೇರಿಸ್ಕೊಳತ್ತಾರು. ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ರಿ, ಯಾಕಂದ್ರೆ ಜವಾರಿ ಬೆಳ್ಳುಳ್ಳಿ ಉಪಯೋಗಿಸಕತ್ತಿರೋದ್ರಿಂದ ಸಿಪ್ಪೆ ತೆಗೆದನ್ನು ಜಜ್ಕೊಂಡು ಇಟ್ಕೊಂಡಿತ್ರಿ. ಈಗ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಂಡತ್ರಿ. ಈಗ ಅದಾದಮೇಲೆ ನೋಡಿರಿ, ಉಳ್ಳಾಗಡ್ಡಿನ ಲೈಟಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ. ಜಾಸ್ತಿ ಏನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಒಂದು ಹೆಸಳಷ್ಟು ಕರಿಬೇವು ಸೇರಿಸ್ಕೊಳತ್ತಾರ ರೀ. ಏನಾಗಲಿ ಹಳೆ ಕಾಲದ ಪದ್ಧತಿ ಒಳಗೆ ಮಾಡುವಂಥ ಅಡುಗೆನ ಭಾಳ ಚಂದ ಅಂತ ಹೇಳ್ಬೋದು ರೀ. ಈಗ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳಕತ್ತಾರ್ರಿ. ಹಂಗೆ ಖಾರಕ್ಕೆ ಅನುಗುಣವಾಗಿ ಮಸಾಲೆ ಖಾರ ಸೇರಿಸ್ಕೊಳತ್ತಾರು. ಮಸಾಲೆ ಖಾರದ ಬದಲು ನೀವು ಅಚ್ಚಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಸೇರಿಸ್ಕೊಂಡ್ರೆ ಅದು ಕೂಡ ಒಂದು ಟೇಸ್ಟ್ ಬರ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗೆ ಮಸಾಲೆ ಖಾರ ಇಲ್ಲಾಂದ್ರೆ ಹಸಿ ಖಾರ ಇಲ್ಲ ಅಡುಗೆನ ಇಲ್ಲರಿ. ಈಗ ಮಸಾಲೆ ಖಾರ ಸೇರಿಸ್ಕೊಂಡಾರೆ ನೋಡಿರಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಹಸಿ ಖಾರ ಸೇರಿಸ್ಕೊಂಡು ಈ ಪಲ್ಯ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತತಿ. ನಮ್ಮ ಅತ್ತೆ ಕಲ್ಲುಪ್ಪು ಸೇರಿಸ್ಕೊಂಡಾರು, ನೀವು ಬೇಕು ಅಂದ್ರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರಣೆನ. ಈಗ ಫೈನಲ್ಲಾಗಿ ಈಗ ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಒಗ್ಗರಣೆಗೆ ಸೇರಿಸ್ಕೊಳತ್ತತಿ. ಬೆಂಡೆಕಾಯಿನ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರಣೆ ಒಳಗೆ. ಮೇನ್ ಏನಪ್ಪ ಅಂದ್ರೆ ಈ ಬೆಂಡೆಕಾಯಿ ಪಲ್ಯಕ್ಕೆ ಒಂದು ಹನಿನೂ ನೀರು ಹಾಕ್ದನ ಪಲ್ಯ ಮಾಡ್ಕೊಳತ್ತತಿ. ಯಾಕಂದರೆ ನೀರು ಹಾಕಿದ್ರೆ ಮತ್ತೆ ಲೋಳೆ ಲೋಳೆ ಥರ ಆಗಿಬಿಡ್ತೈತೆ ರೀ. ಇದನ್ನು ನಾವು ಒಗ್ಗರಣೆ ಒಳಗೆ ಬೇಯಿಸ್ಕೊಂಡ್ರನ ಟೇಸ್ಟ್ ಜಾಸ್ತಿ ಆಗ್ತೈತಿ. ನೀರಂತೂ ಹಾಕಲೇಬಾರ್ದು ರೀ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಸೇರಿಸ್ಕೊಂಡಿತ್ತು. ನೋಡ್ರಿಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯಿತು. ಆಲ್ರೆಡಿ ನಾವು ಬೆಂಡೆಕಾಯಿನ ಹುರಿದಿರೋದ್ರಿಂದ ಬೆಂಡೆಕಾಯಿ ಸಾಫ್ಟ್ ಆಗಿದ್ದವು. ಜಸ್ಟ್ ಒಗ್ಗರಣೆ ಒಳಗೆ ಈಗ ಮೀಡಿಯಮ್ ಉರಿ ಒಳಗೆ ನೋಡಿರಿ 5 ನಿಮಿಷ ನಮ್ಮ ಅತ್ತಿ ಹಬೆ ಒಳಗೆ ಬೇಯಿಸ್ಕೊಳತ್ತಾರೋ ನೀರು ಹಾಕ್ಕೊಳ್ದನ. ನೋಡ್ರಿಗ 5 ನಿಮಿಷ ಆಯಿತು, ಬೆಂಡೆಕಾಯಿ ಕೂಡ ಲೈಟಾಗಿ ಸಾಫ್ಟ್ ಆಗಿದ್ದಾವು, ಬೆಂದವು ಚೆಂದಾಗೆ. ಇಷ್ಟು ಬೆಂದ್ರೆ ಸಾಕು. ನಿಮ್ಗೆ ಗೊತ್ತಾಗತ್ತಿರ್ಬೋದು ಹುರಿಬೇಕಾದ್ರೆ ಬೆಂಡೆಕಾಯಿ ಎಷ್ಟು ಕನ್ಸತ್ತಿದ್ದು, ಬಟ್ ಇಷ್ಟೇ ಇಷ್ಟ ಆಗೈತೆ ಈಗ ಹುರಿದು ಒಗ್ಗರಣೆ ಹಾಕೋಷ್ಟೊತ್ತಿಗೆ ಪಲ್ಯ. ಈಗ ನೋಡಿರಿ ಫೈನಲ್ಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿ ರುಚಿಯಾದ ನಮ್ಮ ಅತ್ತೆ ಕೈಯಾಗಿನ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗಿನ ಬೆಂಡೆಕಾಯಿ ಪಲ್ಯ ರೆಡಿ ಆದಂಗೆ ನೋಡಿರಿ. ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡ್ಬೇಕು ನೋಡಿದಿರಲ್ರಿ, ನೀವು ಮಾಡಿ ನೋಡಿರಿ, ರುಚಿ ಇರ್ತೈತಿ. ಜೋಳದ ರೊಟ್ಟಿಯಾಗೋ ಚಪಾತಿ ಆಗೋ ಎಲ್ಲದ್ರಾಗೋ ಚಲೋ ಆಗ್ತೈತಿ. ಬೆಂಡೆಕಾಯಿ ಪಲ್ಯ ನೀವು ಮಾಡಿರಿ, ಮಾಡ್ಕೊಂತೀನಿ ರೀ. ಮತ್ತೆ ಸಿಗೋಣ್ರಿ, ಮತ್ತೆ ಹೊಸ ಅಡುಗೆ ಜೋಡಿ. ಅಲ್ಲಿವರೆಗೆ ಎಲ್ಲರಿಗೂ ಸೇರೋಣ ರೀ.